ಶಿವ ಉಪ್ಪಾರ್ ಸಾವಿನ ತನಿಖೆಯನ್ನು ಸಿಬಿಐಗೆ ಒಪ್ಪಿಸದಿದ್ದರೆ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ಹೇಳಿಕೆ ನೀಡಿದ್ದ ಪ್ರಮೋದ್ ಮುತಾಲಿಕ್ ಅವರು ತಮ್ಮ ಮಾತಿನಂತೆ ಜುಲೈ 8ರಂದು ಚಲೋ ಬೆಳಗಾವಿ ಬೃಹತ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಹೋರಾಟವನ್ನು ಯಶಸ್ವಿಗೊಳಿಸಿದರು ಎಂದು ಶ್ರೀರಾಮ್ ಸೇನೆ ಜಿಲ್ಲಾಧ್ಯಕ್ಷ ವಿಕ್ರಮ್ ಬನ್ಗೆ ತಿಳಿಸಿದರು. ಶಿವು ಉಪ್ಪಾರ್ ಸಾವಿನ ತನಿಖೆಯನ್ನು ಸಿಬಿಐಗೆ ಒಪ್ಪಿಸದಿದ್ದರೆ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ಹೇಳಿಕೆ ನೀಡಿದ್ದ ಪ್ರಮೋದ್ ಮುತಾಲಿಕ್ ಅವರು ತಮ್ಮ ಮಾತಿನಂತೆ ಜುಲೈ 8ರಂದು ಚಲೋ ಬೆಳಗಾವಿ ಬೃಹತ್ ಹೋರಾಟದಲ್ಲಿ ಪಾಲ್ಗೊಂಡರು. ಬೆಳಗಾವಿಯಲ್ಲಿ ನಡೆದ ಪ್ರತಿಭಟನೆಯಲ್ಲಿ ರಾಜ್ಯದ ಸುಮಾರು 5,000 ಜನ ಪ್ರಮೋದ್ ಅವರ ಹೋರಾಟಕ್ಕೆ ಬೆಂಬಲ ನೀಡಿದರು. ಮಳೆಯ ಆರ್ಭಟದಲ್ಲಿಯೂ ಸಹ ಹೋರಾಟ ಯಶಸ್ವಿಯಾಗಿದ್ದನ್ನು ಕಂಡರೆ ಶಿವು ಉಪ್ಪಾರ್ ಬಲಿದಾನವನ್ನು ವ್ಯರ್ಥವಾಗಲು ಬಿಡುವುದಿಲ್ಲ ಎಂಬ ಸಂದೇಶ ಸಾರುತ್ತಿತ್ತು. ಹಿಂದುತ್ವಕ್ಕಾಗಿ ಹಗಲಿರುಳು ಶ್ರಮಿಸುತ್ತಿರುವ ಪ್ರಮೋದ್ ಮುತಾಲಿಕ್ ಅವರ ತೋಳ್ಬಲ ಹೆಚ್ಚು ಶಕ್ತಿಯುತವಾಗಿರಲಿ ಎಂದು ಹಾರೈಸುತ್ತಾ 11 ತಲೆ ಬೆಳ್ಳಿ ಕಡಗ ತೊಡಿಸಿ ಆಶೀರ್ವದಿಸಿದ ಸದಲ್ಗಾದ ಶ್ರೀ ದರಿಖಾನ್ ಅಜ್ಜನವರು ಸಾಥ್ ನೀಡಿದ್ದು ವಿಶೇಷವಾಗಿ ಎದ್ದು ಕಾಣುತ್ತಿತ್ತು ಎಂದು ಶ್ರೀರಾಮ್ ಸೇನೆ ಜಿಲ್ಲಾಧ್ಯಕ್ಷ ವಿಕ್ರಮ್ ಬನ್ಗೆ ಹೇಳಿದರು. ಚಿಕ್ಕೋಡಿ ತಾಲೂಕು, ನಿಪ್ಪಾಣಿ, ಹುಕ್ಕೇರಿ, ಶಂಕೇಶ್ವರ್ ಹಾಗೂ ಬೆಳಗಾವಿ ಜಿಲ್ಲೆ ಹಾಗೂ ಇಡೀ ರಾಜ್ಯಾದ್ಯಂತ ಒಂದೇ ಕೂಗು, ಬೆಳಗಾವಿ ಚಲೋ, ಬೆಳಗಾವಿ ಚಲೋ ಕೂಗನ್ನ ಹೋರಾಟದ ಘೋಷಣೆಯನ್ನ ಮಾಡಿರ್ತಕ್ಕಂಥ ಶ್ರೀ ಪ್ರಮೋದ್ ಜಿ ಮುತಾಲಿಕ್ ಅವರಿಗೆ ಕೋಟಿ ಕೋಟಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಹಾಗೆ ಶ್ರೀರಾಮ ಸೇನೆ ಇರಬಹುದು, ಸಮಸ್ತ ಹಿಂದೂ ಸಂಘಟನೆಗಳಿರ್ಬೋದು ಹಾಗೂ ಗೋ ಭಕ್ತರು ಇರಬಹುದು ಹಾಗೂ ಶಿವ ಉಪ್ಪಾರ್ ಅಭಿಮಾನಿ ಬಳಗದವರು ಇರಬಹುದು ಹಾಗೂ ಸದಲಗಾದಲ್ಲಿರ್ತಕ್ಕಂಥ ದರಿಖಾನ್ ಅಜ್ಜ ಅವರು, ಇವ್ರ ಥರ ನೂರಾರು ಮಠಾಧೀಶರು ಸಹ ಶಿವ ಉಪ್ಪಾರ್ ಸಾವಿನ ಬಗ್ಗೆ ತನಿಖೆ ಆಗಲೇಬೇಕು, ಹಿಂದೂಗಳಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಖಂಡಿಸಲೇಬೇಕು. ಅದಕ್ಕಾಗಿ ಖಂಡಿಸ್ತಾ ಇವತ್ತಿನ ದಿವಸ ಬೆಳಗಾವಿಯಲ್ಲಿ ಡಿಸಿ ಕಚೇರಿಗೆ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ರಾಜ್ಯಾದ್ಯಂತ ಬಂದಿರತಕ್ಕಂಥ ಸಾವಿರಾರು ಹೋರಾಟಗಾರರು ಇವತ್ತಿನ ದಿವಸ ಶ್ರೀ ಪ್ರಮೋದ್ ಜಿ ಮುತಾಲಿಕ್ ಅವರ ಜೊತೆಗೂಡಿ ಶಿವ ಉಪ್ಪಾರ್ ಸಾವಿನ ಶಂಕೆ ಏನಿದೆ ಅದನ್ನ ಗಮನದಲ್ಲಿಟ್ಟುಕೊಂಡು ಸಿಬಿಐ ತನಿಖೆ ಆಗಲೇಬೇಕು ಅಂತ ಹೇಳಿ, ಮತ್ತು ಇದರ ಜೊತೆಗೆ 7 ಪ್ರಮುಖ ಬೇಡಿಕೆಗಳನ್ನ ಈಡೇರಿಸಬೇಕಂತ ಶ್ರೀ ಪ್ರಮೋದ್ ಜಿ ಅವರೇನು ನಿರ್ಣಯ ತಗೊಂಡು ಹೋರಾಟದ ಘೋಷಣೆ ಮಾಡಿದ್ದಾರೆ ಬೆಳಗಾವಿ ಚಲೋ ಅಂತ ಎಂದು, ಇವತ್ತಿನ ದಿವಸ ಚಿಕ್ಕೋಡಿ ಜಿಲ್ಲೆಯಿಂದ ನೂರಾರು ಸಂಖ್ಯೆಯಲ್ಲಿ, ಬೆಳಗಾವಿ ಜಿಲ್ಲೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಹಾಗೂ ರಾಜ್ಯಾದ್ಯಂತ ಬಂದಿರತಕ್ಕಂಥ ಸಮಸ್ತ ಹೋರಾಟಗಾರರೆಲ್ಲರೂ ಸೇರಿ ರಾಜ್ಯಕ್ಕೆ ಮತ್ತು ಹಿಂದೂ ವಿರೋಧಿಗಳಿಗೆ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೀವಿ. ಭಾರತ್ ಮಾತಾ ಕೀ ಜೈ. ಈ ಸಂದರ್ಭದಲ್ಲಿ ಚಿಕ್ಕೋಡಿ ಪಟ್ಟಣದ ಪ್ರಮುಖರಾದ ಕುಮಾರ್ ಡೋಂಗ್ರೆ, ಋಷಭ್ ಘಾಳಿ, ಸುನಿಲ್ ಮುತ್ನಾಳೆ, ಓಂಕಾರ್ ಭೋಸ್ಲೆ, ಅಜಯ್ ಹಿರೇಮಠ್, ಆನಂದ್ ಮಸ್ಕೆ, ಕೃಷ್ಣ ಕುಂಬಾರ್, ಕಲ್ಮೇಶ್ ಕುಂಬಾರ್, ರಾಮು ಕಮ್ತೆ, ಶಿವಕುಮಾರ್ ದ್ರಾಕ್ಷೆ, ನಿಂಗಪ್ಪ ಮೊಳಕೆ ಹಾಗೂ ಎಲ್ಲ ಪ್ರಮುಖ ಕಾರ್ಯಕರ್ತರು ಉಪಸ್ಥಿತರಿದ್ದರು.